ಅರ್ಥ ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ. ಹಲೋ, ಯಾರು ಅಮ್ಮ? ನಾನಮ್ಮ ವರ್ಷ. ಏನ ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ? ನೀನ್ ಹೇಳ್ದಾಗೆ ರಾತ್ರಿ ತೆಗೆದು ದ್ವೇಷ ಹಾಕೊಂಡು ಅಮೃತನ ಹೆದರ್ಸಕ್ ಹೋದೆ. ಹೆದರ್ಕೊಂಡ್ಲ? ಹೆದರ್ಕೊಳ್ಳೋದ? ನನಗೆ ಚೆನ್ನಾಗಿ ಬಾರಿಸ್ಬಿಟ್ಲು. ನಿನ್ಗೆ ಬಾರಿಸದ್ಲ? ಅದೇನು ಅಂತ ಸರಿಯಾಗಿ ಹೇಳೆ. ನನ್ ದೆವ್ವದ ತರ ನಡ್ಕೊಂಡು ಹೋಗ್ತಿದ್ನ ಹಾಗೆ. ನನ್ ಗಂಡ ಬೇಕಾ ನಿನ್ಗೆ? ಗಂಡ ದೇವ್ರೆ. ಲೇ, ನೀನ್ ಸ್ವಲ್ಪ ಹುಷಾರಾಗಿರೋದಲ್ವಾ? ಅವಳು ಹೊಡೆಯೋವರೆಗೂ ನೀನೇನೇ ಮಾಡ್ತಿದ್ದೆ? ಅವಳು ಇದ್ದಕ್ಕಿದ್ದಾಗೆ ಹೊಡಿತಾಳೆ ಅಂತ ನನ್ಗೇನ್ ಗೊತ್ತಿತ್ತು? ಗೊತ್ತಿದ್ದಿದ್ರೆ ನಾನು ಹುಷಾರಾಗ್ತಿದ್ದೆ. ನೋಡಕ್ಕೆ ಮಳ್ಳಿ ತರ ಇದ್ದಾಳೆ, ಅವಳಿಗೆ ಅಷ್ಟೊಂದ್ ಧೈರ್ಯ ಬಂತ? ಆಗಿದಾಗ್ಲಿ ಅಂತ ನೀನು ಅದೇ ಕೋಲ್ ತಗೊಂಡು ಅವಳಗ್ ಬಾರಿಸ್ಬೇಕಿತ್ತು. ಅಮ್ಮ, ಈಗ ನೋವೋಗಕ್ಕೆ ಇದನ್ನೇ ಅವರಿಂದ ಮುಚ್ಚಿಡಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳು. ನೋಡು, ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಅಂದ್ರೆ ನಿನಗೇನೂ ಆಗಿಲ್ಲ ಅನ್ನೋ ತರ ಅವ್ರಗಳ ಮುಂದೆ ನಾಟಕ ಆಡ್ಬೇಕು. ನೀನು ಅಮೃತಂಗ್ ಹೇಳು, ನೀನು ದೆವ್ವಕ್ಕೆ ಹೊಡೆದಿರೋದ್ರಿಂದ ಅದು ನಿನ್ ಮೇಲೆ ಸೇಡ್ ತೀರಿಸ್ಕೊಳತ್ತೆ ಅಂತ ಅವಳಿಗೆ ಭಯ ಹುಟ್ಸು, ಸರಿನಾ? ಅಮ್ಮ, ನಾನು ಆಮೇಲೆ ಮಾತಾಡ್ತೀನಿ. ವರ್ಷ, ವರ್ಷ. ಏನು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ನಿನ್ನ ಜೊತೆ ವಾಕಿಂಗ್ ಹೋಗ್ಬೇಕು ಅನಿಸ್ತಾ ಇದೆ, ಬಾ ಹೋಗ್ಬಿಡೋಣ. ಇವತ್ತು ನನಗೆ ಆಗಲ್ಲ, ನೀವು ಹೋಗಿ ಬನ್ನಿ. ಏನು ಹೇಳಿದ್ರು ಆಗಲ್ಲ ಆಗಲ್ಲ ಅಂತಾನೆ ಹೇಳ್ತಿರ್ತೀಯ. ಕಷ್ಟ ನನಗೆ. ಇವ್ರಿಗೆ ವಾಕ್ ಹೋಗ್ಬೇಕಂತೆ. ಮೊದಲು ಇವ್ರವ್ರಿಗೆ ಹೋಗ್ಲಿ, ನಾನು ಆಮೇಲೆ ರೆಡಿ ಆಗ್ತೀನಿ. ಕರಣ್, ಏನಿವತ್ತು ಇಷ್ಟು ಬೇಗ ಬಂದು ಕೂತಿದ್ಯಾ? ಬೇಗ ಬಂದ್ರೆ ವ್ಯಾಪಾರ ಚೆನ್ನಾಗಾಗತ್ತೆ, ಅದಕ್ಕೆ. ಒಳ್ಳೇದು. ಚಿಕ್ಕಮ್ಮ, ಏನ್ ತಿಂಡಿ ಮಾಡ್ತಾ ಇದ್ದೀರಾ? ನಾನ್ ಮಾಡ್ತಾ ಇಲ್ಲ, ಕೋಮಲಿಗೆ ಹೇಳಿದ್ದೀನಿ, ಅವಳು ಮಾಡ್ತಾಳೆ. ಕೋಮಲ್ ಅವ್ರಿಗೆ ಹೇಳಿದ್ರೆ ಮತ್ತೆ ಹೋಟ್ಲಿಂದ ತರ್ತಾರೆ, ಅದ್ರ ಬದಲು ನೀವೇ ಮಾಡೋದು ಒಳ್ಳೇದು. ಇಲ್ಲ, ಇವತ್ತು ಹೋಟ್ಲಿಂದ ತರಲ್ಲ, ನಾನೇ ಮಾಡ್ತೀನಿ ಅಂತ ಹೇಳಿದಾಳೆ. ಹಾಗಾದ್ರೆ ಒಳ್ಳೇದು. ಅವಳು ಮಾಡಲ್ಲ ಅಂದ್ರೆ ಉಗ್ದು ಬುದ್ಧಿ ಹೇಳೋಣ ಅನ್ನೋದ್ ಬಿಟ್ಟು ನನ್ಗೆ ಮಾಡಕ್ ಹೇಳ್ತಿಯಲ್ಲ. ಹೀಗಾಡಿನೆ ಅವಳು ಕೊಬ್ಬು ಅಷ್ಟೊಂದು ಹೆಚ್ಕೊಂಡಿರೋದು. ಅತ್ತೆ, ತಿಂಡಿ ರೆಡಿ, ಬನ್ನಿ. ಇಷ್ಟು ಬೇಗ ರೆಡಿ ಆಯ್ತಾ? ಹ್ಮ್. ಏನ್ ಮಾಡಿದ್ಯಾ? ಉಪ್ಪಿಟ್ಟು. ವಾವ್, ಉಪ್ಪಿಟ್ಟ? ಕೋಮಲ್ ಅವರೇ, ನಂಗೆ ಇಲ್ಲೇ ತಂದ್ಕೊಡ್ತೀರಾ ಪ್ಲೀಸ್? ಹಾಗೆ ನನಗೂ ತಂದ್ಕೊಡು, ನಾನು ಇಲ್ಲಿ ನೋಡ್ಕೋತೀನಿ. ಸರಿ. ಪರವಾಗಿಲ್ಲ ಚಿಕ್ಕಮ್ಮ, ಕೋಮಲ್ ಅವ್ರನ್ನ ಇಷ್ಟು ಬೇಗ ತಯಾರು ಮಾಡಿಬಿಟ್ಟಿದ್ದೀರಾ? ಎಂತೆಂಥವ್ರನ್ನೂ ಪಳಗಿಸಿರೋಳು ನಾನು, ಇವಳನ್ನ ತಯಾರು ಮಾಡೋದ್ ಕಷ್ಟನ? ನೋಡ್ತಾ ಇರು ಇನ್ನೂ ಹೇಗ್ ಬದಲಾಗ್ತಾಳೆ ಅಂತ. ತಗೊಳ್ಳಿ, ಕೊಡು ಕೊಡು, ತುಂಬಾ ಹಸಿವಾಗ್ತಿದೆ. ಹೇಗಿದೆ?
ಓ ಚೆನ್ನಾಗಿದೆ. ಏನಿದು ಉಪ್ಪು ಇಷ್ಟು ಜಾಸ್ತಿ ಆಗಿದೆ? ಕರಣ್ ಹೋಗಿ ಹೋಗಿ ಇದನ್ ಚೆನ್ನಾಗಿದೆ ಅಂತಿದೆಯಲ್ಲ. ನೀವು ಹೇಳ್ಕೊಟ್ಟಾಗೆ ಮಾಡಿದ್ನಪ್ಪ, ಅಂದ್ಮೇಲೆ ಚೆನ್ನಾಗೇ ಇರ್ಬೇಕಲ್ವಾ? ಹೌದಾ? ಹಾಗಾದ್ರೆ ತಿನ್ನೋಡು, ನಿನ್ಗೆ ಗೊತ್ತಾಗತ್ತೆ. ನಾನ್ ತಿನ್ಬಿಟ್ಟೆ ನಿಮ್ ತಂದಿದ್ದು. ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ನೀವೇ ಮಾಡಿ. ಪಾಪ, ನಾನ್ ಮಾಡಿದ್ ತಿಂದು ಯಾಕೆ ಅಸಹ್ಯ ಪಡ್ಕೋತೀರಾ? ಇವಳು ನನ್ನ ಅಂಗಡಿ ವ್ಯವಹಾರದಿಂದ ದೂರ ಇಡಕ್ಕೆ ಈಗ ಮಾಡಿದಾಳೆ ಅನ್ಸತ್ತೆ. ಮಾಡ್ತೀನಿ. ಅಯ್ಯಯ್ಯೋ, ನಾನು ಅಡುಗೆ ಕೆಲಸ ಮಾಡಕ್ ಹೋದ್ರೆ ಇಲ್ಲಿ ಕರಣಿಗೆ ಯಾರು ಸಹಾಯ ಮಾಡ್ತಾರೆ? ಬೇಡ ಬೇಡ, ನಾನು ಅಂಗಡಿ ನೋಡ್ಕೋತೀನಿ. ಅತ್ತೆ, ದುಡ್ಡಿನ ವ್ಯವಹಾರ ನನಗೂ ಚೆನ್ನಾಗಿ ಗೊತ್ತಿದೆ, ನಾನೇ ನೋಡ್ಕೋತೀನಿ. ನೀವು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ನೆಮ್ಮದಿಯಾಗಿ ಮನೆ ಕೆಲಸ ಮಾಡ್ಕೊಂಡಿರಿ. ಕೋಮಲ್ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಚಿಕ್ಕಮ್ಮ, ಹಾಗೆ ಮಾಡಿ. ಬೇಡಪ್ಪ ಕರಣ್, ಮನೆ ಸೊಸೆ ಕೈಯಲ್ಲಿ ಹೀಗೆ ದುಡಿಸ್ಕೊಂಡ್ರೆ ಜನ ತಪ್ಪು ತಿಳ್ಕೊತಾರೆ. ಇವಳಿಲ್ಲೆಲ್ಲ ಬರೋದ್ ಬೇಡ. ತಿಂಡಿ ಏನಪ್ಪ, ಹೋಗ್ತಾ ಹೋಗ್ತಾ ಚೆನ್ನಾಗಿ ಮಾಡಕ್ ಕಲಿತಾಳೆ. ಈಗಲೂ ಏನ್ ಕೆಟ್ಟದಾಗ್ ಮಾಡಿಲ್ಲ, ಸ್ವಲ್ಪೇ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಷ್ಟೇ. ನಾನು ಇದನ್ನೇ ತಿಂತೀನಿ. ಚಿಕ್ಕಮ್ಮ, ಎಂತ ದೊಡ್ಡ ಮನ್ಸು ನಿಮ್ದು. ನೀವಿಬ್ರು ಹೀಗೆ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಆದರ್ಶ ಅತ್ತೆ ಸೊಸೆ ಅನ್ಸ್ಕೊಂಡ್ಬಿಡ್ತೀರಾ. ತಿನ್ನಿ ಅತ್ತೆ, ತುಂಬಾ ಹಸಿವೆ ಆಗ್ತಿದೆ ಅಂತ ಹೇಳ್ತಿದ್ರಲ್ಲ, ತಿನ್ನಿ. ಹಾ, ತಿಂತೀನಿ. ಇವತ್ತೇನೋ ನೀವು ಗೆದ್ಬಿಟ್ರಿ, ಆದರೆ ಇನ್ನು ಮುಂದೆ ಇನ್ನೂ ಎಷ್ಟು ಕೆಟ್ಟದಾಗ ಅಡುಗೆ ಮಾಡಿ ನಿಮಗೆ ತಿನ್ನಿಸ್ತೀನಿ. ನೀವೇ ಅಡುಗೆ ಮನೆ ಕಡೆ ಓಡ್ ಬರೋ ಹಾಗೆ ಮಾಡ್ತೀನಿ, ನೋಡ್ತೀರಿ. ಯಾಕೋ ಬೇಜಾರಲ್ಲಿದ್ಯಾ? ದಿನ ಇದ್ದಿದ್ದೆ ಬಿಡಿಮ್ಮ. ದಿನ ಇದ್ದಿದ್ದೆ ಅಂದ್ರೆ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀಯಾ? ಅಮ್ಮ, ನಾ ಮದುವೆ ಆದಾಗಿಂದ ವರ್ಷನ ವಿಷಯದಲ್ಲಿ ಹೇಗಿದ್ದೀನಿ ಅಂತ ನಿಮಗೂ ಗೊತ್ತು. ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ, ತುಂಬ ಗೌರವಿಸ್ತೀನಿ, ಬಟ್ ಅವಳನ್ನ ನಾನು ಅರ್ಥನೇ ಮಾಡ್ಕೋತಿಲ್ಲ. ಈಗಂತದೇನಾಯ್ತು? ತುಂಬ ಇಷ್ಟಪಟ್ಟು ಅವಳಿಗೋಸ್ಕರ ಕಾಲು ಚೈನ್ ತಂದುಕೊಟ್ಟೆ, ಆದರೆ ಅವಳಿಗೆ ಅದನ್ನು ಹಾಕೊಳ್ಳೋಕ್ಕೂ ಇಷ್ಟ ಇಲ್ಲ. ಕೇಳಿದ್ರೆ ಒಂದೊಂದು ಸಲ ಒಂದೊಂದು ನೆಪ ಹೇಳ್ತಾಳೆ. ಬೆಳಿಗ್ಗೆ ವಾಕುವಾಣ ಬಾ ಅಂದ್ರೆ ಬರೋದಿಲ್ಲ ಅಂತಾಳೆ. ಇದು ಇವತ್ತು ಒಂದಿನದ ಕತೆ ಅಲ್ಲಮ್ಮ, ಪ್ರತಿಯೊಂದು ವಿಷಯದಲ್ಲೂ ಹೀಗೆ ಮಾಡ್ತಿರ್ತಾಳೆ. ನನಗೆ ಎಷ್ಟು ಹರ್ಟ್ ಆಗಲ್ಲ ಹೇಳಿ. ನೋಡು, ಅವಳು ಸ್ವಲ್ಪ ಹುಡುಗಾಟದ ಹುಡುಗಿ, ಕೆಲವು ಸೂಕ್ಷ್ಮಗಳು ಅವಳಿಗೆ ಅರ್ಥ ಆಗೋದಿಲ್ಲ. ನೀನೇ ಸ್ವಲ್ಪ ತಾಳ್ಮೆಯಿಂದ ಅವಳಿಗೆ ಅರ್ಥ ಮಾಡಿಸ್ಬೇಕು. ನೀನು ಕೈ ಚೆಲ್ಲಿ ಕೂತ್ರೆ ಆಮೇಲೆ ನಿಮ್ಮಿಬ್ಬರ ಮಧ್ಯನೂ ಬಿರಿಕ್ ಕಾಣಿಸ್ಕೊಂಡ್ಬಿಡುತ್ತೆ. ಮೊದಲೇ ಅಮೃತ ವಿಜಯ್ ವಿಷಯಕ್ಕೆ ಎಲ್ಲರೂ ನೊಂದ್ಕೊಂಡಿದ್ದೀವಿ, ಈಗ ನಿಮ್ಮಿಬ್ಬರ ವಿಷಯದಲ್ಲೂ ಹೀಗೆ ಆದರೆ ನೊಂದಿರೋ ಮನಸ್ಸುಗಳು ಇನ್ನೂ ಹಾಳಾಗುತ್ತೆ. ಅದಕ್ಕೆ ನೀನೇ ಒಂದಷ್ಟು ಕಾಲ ಅಡ್ಜಸ್ಟ್ ಮಾಡ್ಕೊಂಡೋಗು. ಸರಿಮ್ಮ, ವರ್ಷ ನನ್ನನ್ನು ಅರ್ಥ ಮಾಡ್ಕೊಳ್ಳೋರ್ಗೂ ನಾನು ಕಾಯ್ತೀನಿ. ನಾನು ಬರಲ್ಲ. ಈ ತಿಂಡಿ ತಿಂದೋಗು. ಬೇಡಮ್ಮ, ಆಫೀಸ್ಗೆ ಲೇಟ್ ಆಗಿದೆ, ಅಲ್ಲೇ ತರ್ಸ್ಕೊಂಡು ತಿಂತೀನಿ. ಬರಲ್ಲ. ಸರಿ ಶಾಂತಲ, ನೀನು ವಿನಯ್ಗೆ ಬುದ್ಧಿ ಹೇಳೋದಕ್ಕಿಂತ ವರ್ಷನ್ಗೆ ಬುದ್ಧಿ ಹೇಳೋದು ಒಳ್ಳೆಯದು. ಯಾಕಂದರೆ ಬದಲಾಗಬೇಕಾಗಿರೋದು ಅವಳು. ಗೊತ್ತು ಶಕುಂತಲ, ಆದರೆ ವಿನಯ್ಗೆ ಹೇಳೋ ಅಷ್ಟು ಅಧಿಕಾರ ನನಗೆ ವರ್ಷನ್ ಮೇಲಿಲ್ಲ. ಯಾಕಿಲ್ಲ? ನೀನು ಅವಳ ಅತ್ತೆ, ನೀನು ಹೇಳಿದ್ದನ್ನು ಅವಳು ಕೇಳಬೇಕು. ಅತ್ತೆಗಿಂತ ತಾಯಿಗೆ ಅಧಿಕಾರ ಜಾಸ್ತಿ ಇರುತ್ತೆ. ಅಂದರೆ? ಅಂದರೆ ವಿಜಯ್ಗೆ ನಿನ್ನ ತಾಯಿ, ಅವಳ ಮೇಲೆ ಅಧಿಕಾರ ನಿನಗೆ ಜಾಸ್ತಿ ಇರುತ್ತೆ. ಆದರೂ ಅವನು ನೀನು ಹೇಳಿದ ಮಾತು ಕೇಳ್ತಾ ಇಲ್ಲ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಕಲ್ವಾ?
ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ ಅಧಿಕಾರದಿಂದ ಎಲ್ಲವನ್ನೂ ಸಾಧಿಸೋಕೆ ಆಗೋದಿಲ್ಲ ಬದುಕಿನ ಭಾವಲಹರಿ ಅಮೃತವರ್ಷಿಣಿ ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ ಅಧಿಕಾರದಿಂದ ಎಲ್ಲವನ್ನೂ ಸಾಧಿಸೋಕೆ ಆಗೋದಿಲ್ಲ ಒಂದೊಂದಕ್ಕೂ ಒಂದೊಂದು ವಿಧಾನ ಇರುತ್ತೆ ಆ ಮೂಲಕನೇ ಬದಲಾಯಿಸಬೇಕು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋದಿಕ್ಕೆ ವರ್ಷಾ ಯಾಕೆ ಬರ್ತಾ ಇದೀಯಾ ಏನಾಯ್ತು ಅದು ಅತ್ತೆ ಬಾತ್ರೂಮ್ ನಲ್ಲಿ ಜಾರ್ ಬಿದ್ದ್ಬಿಟ್ಟೆ ಜಾರ್ ಬಿದ್ದೀಯಾ ಸ್ನಾನ ಮಾಡಿ ಬರುವಾಗ ಜಾರ್ ಬಿದ್ದೆ ಕಾಲು ತುಂಬಾ ನೋಯ್ತಿದೆ ಕಾಲು ಗೆಟಾಗಿದೆ ಸರಿ ಆದ್ರೆ ಸ್ವೆಟರ್ ಯಾಕೆ ಹಾಕೊಂಡಿದೀಯಾ ಅದು ಅದು ತುಂಬಾ ಚಳಿ ಆಗ್ತಿತ್ತು ಶಕೆನಲ್ಲಿ ಚಳಿ ಆಗ್ತಿದ್ಯಾ ಶಕುಂತಲ ಬಿದ್ದ ನೋವಿಗೆ ಚಳಿ ಬಂದಿರುತ್ತೆ ಬಿಡು ವರ್ಷ ಜಾಸ್ತಿ ಓಡಾಡಬೇಡ ಮುಲಾಮ್ ಹಚ್ಚಿಕೊಂಡು ರೆಸ್ಟ್ ತಗೋ ಎಲ್ಲ ಸರಿ ಹೋಗುತ್ತೆ ಅಕ್ಕ ನಾನು ಮುಲಾಮ್ ಹಚ್ತೀನಿ ಬಾ ಬೇಡ ನಾನೇ ಹಚ್ಕೋತೀನಿ ವರ್ಷ ನಿನಗೆ ಕಷ್ಟ ಆಗುತ್ತೆ ಅಮೃತ ಹಚ್ತಾಳೆ ಹೋಗು ಅಮೃತ ಕರ್ಕೊಂಡು ಹೋಗಮ್ಮ ನೀನು ಬಂದರೆ ವಿಷಯ ಗೊತ್ತಾಗುತ್ತೆ ಏನು ಮಾಡಲಿ ನಮ್ಮ ಅತ್ತೆ ಸರಿಯಾದ ಟೈಮಲ್ಲಿ ಸಿಕ್ಸ್ಬಿಡ್ತಾರೆ ಸರಿ ಅತ್ತೆ ಅಕ್ಕ ನಿನ್ನ ರೂಮಲ್ಲಿ ಮುಲಾಮ್ ಇದೆಯಾ ಇಲ್ಲ ಕಣೆ ಹಾಗಾದ್ರೆ ನನ್ನ ರೂಮಲ್ಲಿದೆ ತಗೊಂಡು ಬರ್ತೀನಿ ನೀನು ಹೋಗಿರು ಹಾಂ ಮಲ್ಕೋ ನಾನು ಮುಲಾಮ್ ಹಚ್ತೀನಿ ಬೇಡ ನಾನೇ ಹಚ್ಕೋತೀನಿ ನೀನು ಹೋಗು ಇಷ್ಟೊಂದು ನರಳ್ತಿದ್ಯಾ ಹೇಗೆ ಹಚ್ಕೋತೀಯಾ ನೀನು ಆರಾಮಾಗಿ ಮಲ್ಕೋ ನಾನೇ ಹಚ್ತೀನಿ ನಿನ್ಗೊಂದು ವಿಷಯ ಗೊತ್ತಾ ರಾತ್ರಿ ಮತ್ತೆ ಆ ದೆವ್ವ ಬಂದಿತ್ತು ಹೌದಾ ಬಂದು ನಾನೀಗ ನಿನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅಂತ ಹೆದರಿಸ್ತಿತ್ತು ಹೌದಾ ಯಾರ ಮೈ ಮೇಲೆ ಬಂದಿತ್ತು ಅಂತ ಗೊತ್ತಾಯ್ತಾ ಯಾರ ಮೈ ಮೇಲೂ ಬಂದಿರಲಿಲ್ಲ ಅದೇ ಬಂದಿತ್ತು ಆದರೆ ಮುಖ ಮಾತ್ರ ಕಾಣಲಿಲ್ಲ ಮುಖ ಕಂಡಿದ್ದಿದ್ರೆ ನನಗೆ ಕತ್ತಿ ಬರ್ತಾನೆ ಇರಲಿಲ್ಲ ಯಾರ ಮೈ ಮೇಲೂ ಬಂದಿರಲಿಲ್ಲ ಅದೇ ಬಂದಿತ್ತು ಆದರೆ ಮುಖ ಮಾತ್ರ ಕಾಣಲಿಲ್ಲ ಮುಖ ಕಂಡಿದ್ದಿದ್ರೆ ನನಗೆ ಕತ್ತಿ ಬರ್ತಾನೆ ಇರಲಿಲ್ಲ ಆದರೆ ನಾನು ಅದಕ್ಕೆ ಹೆದರ್ಕೊಳ್ಳಿಲ್ಲ ಏನು ಮಾಡಿದೆ ಗೊತ್ತಾ ಇನ್ನೇನು ಮಾಡಿರ್ತೀಯ ಕೋಲ್ ತೊಗೊಂಡು ಚೆನ್ನಾಗಿ ಬಾರಿಸಿರ್ತೀಯ ನಿನಗೆ ಹೇಗೆ ಗೊತ್ತಾಯ್ತು ಅದು ಅದು ನೆನ್ನೆ ನೀನೇ ಹೇಳ್ತಿದ್ಯಲ್ಲ ನಾನು ಇನ್ಮೇಲೆ ಯಾವ ದೆವ್ವಕ್ಕೂ ಹೆದರಲ್ಲ ಅಂತ ಅದಕ್ಕೆ ನಾನೇ ಗೆಸ್ ಮಾಡಿದೆ ನಿಜ ತಾನೇ ಹೌದಕ್ಕ ನನಗೆ ಅದ್ರ ಮೇಲೆ ತುಂಬ ಕೋಪ ಬಂದಿತ್ತು ಅದಕ್ಕೆ ಹಿಂದೆಯಿಂದ ಹೋಗಿ ಅದ್ರ ಮೇಲೆ ಬಟ್ಟೆ ಹೊದಿಸಿ ಕೋಲ್ ತೊಗೊಂಡು ಪಟ 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 ಅಂತ ಚೆನ್ನಾಗಿ ಹೊಡೆದ್ಬಿಟ್ಟೆ ನಾನು ಹೊಡೆದಿರೋ ಏಟಿಗೆ ಅದಿನ್ಯಾವತ್ತೂ ಈ ಕಡೆ ಬರಲ್ಲ
ದೆವ್ವಗಳಂದ್ರೆ ಅಷ್ಟು ಸುಲಭ ಅಲ್ಲ, ಅದಕ್ಕೂ ಶಕ್ತಿ ಇರುತ್ತೆ. ನೀನ್ ಹೊಡೆದಿದ್ದ ಕೋಪಕ್ಕೆ ಅದು ಮತ್ತೆ ಬಂದು ನಿನ್ಗೆ ಹೊಡೆದ್ರೆ ಏನ್ ಮಾಡ್ತೀಯಾ? ಇನ್ನು ನನಗೆ ಯಾವ ಭಯನೂ ಇಲ್ಲ ಅಕ್ಕ. ಅದೇನಾದರೂ ನನಗೆ ತೊಂದರೆ ಕೊಡೋಕೆ ಬಂದರೆ ಈಗ ಹೊಡೆದಿರೋದಲ್ಲ, ಇನ್ನೂ ಚೆನ್ನಾಗಿ ಹೊಡಿತೀನಿ. ಅಕ್ಕ ಇನ್ನೊಂದು ವಿಷಯ ಗೊತ್ತಾ, ರಾತ್ರಿ ನಾನು ಆ ದೆವ್ವಕ್ಕೆ ಹೊಡೆದಿದ್ದನ್ನು ಅತ್ತೆಗೆ ಹೇಳಿಬಿಟ್ಟೆ. ಹೌದಾ? ಅದಕ್ಕೆ ಅವ್ರು ಏನಂದರು? ಅಂಥದ್ದೆಲ್ಲ ಏನೂ ಇಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ಹೋಗು ಅಂತ ಹೇಳಿದ್ರು. ಅಲ್ವೇ ಈ ವಿಷಯ ನಿಮ್ಮ ಅತ್ತೆಗೆ ಗೊತ್ತಾಗಿದೆ ಅಂತ ದೆವ್ವಕ್ಕೆ ಗೊತ್ತಾಗಿ ಇನ್ಮೇಲೆ ಆ ದೆವ್ವ ಅವ್ರಿಗೂ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು? ಅತ್ತೆ ನನ್ನ ಥರ ಅಲ್ಲ, ಅವ್ರ ಹತ್ರ ಹೋಗೋಕ್ಕೆ ಆ ದೆವ್ವಕ್ಕೆ ಧೈರ್ಯ ಇರಲ್ಲ. ಇನ್ನು ತೊಂದರೆ ಕೊಡೋಕೆ ಹೇಗೆ ಸಾಧ್ಯ? ಹೌದೌದು, ನಿಮ್ಮ ಅತ್ತೆ ನೋಡಿದ್ರೆ ದೆವ್ವಗಳು ಎದುರ್ತವೆ, ಹಾಗೆ ಆಡ್ತಾರೆ. ಹಾಗೂ ಏನಾದರೂ ಅವ್ರಿಗೆ ತೊಂದರೆ ಕೊಟ್ಟರೆ ರಾತ್ರಿ ಹೊಡೆದ್ನಲ್ಲ, ಮತ್ತೆ ಹಾಗೆ ಹೊಡಿತೀನಿ. ಹುಷಾರ್. ಏ ನನಗೆ ಯಾಕೆ ಹುಷಾರ್ ಅಂತ ಹೇಳ್ತಿದ್ಯಾ? ನಿನ್ಗಲ್ಲಕ್ಕ, ಆ ದೆವ್ವಕ್ಕೆ. ಸರಿ ಸರಿ, ಮಳೆ ಬರೋ ಹಾಗಿದೆ, ಹೊರಗೆ ಒಣಗಾಕಿರೋ ಬಟ್ಟೆಗಳನ್ನ ಒಳಗೆ ತಂದುಡು. ಸರಿ ಅಕ್ಕ, ನೀನು ಹುಷಾರು. ಅಮ್ಮ, ನನ್ನ ಮೈ ಮೂಳೆ ಮುರಿಯೋ ಆಗೋಡ್ದಿಯಲ್ಲ, ಇನ್ಮೇಲೆ ನೋಡು ನಿನಗೆಷ್ಟು ಹಿಂಸೆ ಕೊಡ್ತೀನಿ ಅಂತ. ಪ್ರತಿ ಕ್ಷಣ ನೀನ್ ನರಳಿ ನರಳಿ ಸಾಯ್ಬೇಕು, ಹಾಗೆ ಮಾಡ್ತೀನಿ. ದೊಡ್ಡಪ್ಪ ಫೋನ್ ಮಾಡಿದ್ರು, ಅದೇನೋ ಥೀಸಿಸ್ ಕಳಿಸ್ಬೇಕಂತೆ ಆ ಲ್ಯಾಂಡ್ದು, ಕಳಿಸ್ಬಿಡ್ತೀರಾ? ಕ್ಷಮಿಸಿ, ನನಗೆ ಗೊತ್ತಾಗ್ಲಿಲ್ಲ. ನೀನ್ಯಾ ಕ್ಷಮೆ ಕೇಳ್ತಿದ್ಯಾ? ಡಿಕ್ಕಿ ಹೊಡೆದಿದ್ ನಾನು ನಿನಗೆ ಕೇಳಬೇಕು. ಸಾರಿ. ಅವ್ರ ಮುಖದಲ್ಲಿ ಕೋಪನೂ ಇರಲಿಲ್ಲ. ಇವ್ರು ಯಾವಾಗ್ಲೂ ಹೇಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನನ್ನೇ ಹೊಡಿತ್ಯಾ? ಮಾಡ್ತೀನಿ ಇರು ನಿಂಗೆ. ನನ್ನನ್ನೇ ಹೊಡಿತ್ಯಾ? ಎಷ್ಟು ಧೈರ್ಯ ನಿಂಗೆ? ಎಷ್ಟು ಪೊಗಳು ನೀನು? ನೀನ್ ಮತ್ತೆ ಬಂದ್ಯಾ? ನೀನ್ ಹೊಡೆದ ತಕ್ಷಣ ನಾನು ಹೆದರ್ಕೊಂಡು ಹೋಗ್ಬಿಡ್ತೀನಿ ಅನ್ಕೊಂಡ್ಯಾ? ನನ್ ಕೆಲ್ಸ ಪೂರ್ತಿ ಆಗೋವರೆಗೂ ನಾನು ಹೋಗಲ್ಲ. ಬೇಡ ಬೇಡ, ಸುಮ್ನೆ ಹೊಟ್ಟೋಗು, ನಾನಿನ್ ಯಾವ್ದೇ ಕಾರಣಕ್ಕೂ ನಿನ್ಗೆ ಹೆದರಲ್ಲ. ಹೋಗ್ತೀನಿ, ಈ ಸಲ ನಿನ್ ಕಣ್ ತಪ್ಸಿ ವಿಜಯನ ಕರ್ಕೊಂಡು ಹೋಗ್ತೀನಿ. ಅದೇ ನೀನು ಅವನ್ನ ಉಳ್ಸ್ಕೋತಿಯೋ ನಾನು ನೋಡ್ತೀನಿ.